ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಕೂಡ ಈ ಥರ ಜ್ಯೂಸಿಯಾಗಿ ಸಾಫ್ಟಾಗಿ ಗುಲಾಬ್ ಜಾಮೂನ್ನ ಮಾಡ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಜಾಮೂನನ್ನು ಮಾಡೋದಕ್ಕೆ ಮೊದಲು ಶುಗರ್ ಸಿರಪ್ಪನ್ನು ರೆಡಿ ಮಾಡ್ಕೊಳ್ಳೋಣ, ಅಂದರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಪಾಕ ಮಾಡೋದಕ್ಕೆ ಇಲ್ಲಿ 2 ಬೌಲ್ನಷ್ಟು ಶುಗರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಬೌಲ್ ಶುಗರ್ಗೆ 4 ಬೌಲ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಪಾಕ ಚೆನ್ನಾಗಿ ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಈ ಪಾಕನ ಮಾಡ್ಕೋಬೇಕು. ಇವಾಗ 2 ಏಲಕ್ಕಿನ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು, ಹಾಗೆ ಕೇಸರಿನೂ ಸಹ ಹಾಕ್ಕೋಬೋದು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಈ ಪಾಕ ಕುದಿಬೇಕು, ಅಲ್ಲಿ ತನಕ ಬಿಡೋಣ. ಪಾಕ ರೆಡಿಯಾಗೋಷ್ಟರಲ್ಲಿ ಗುಲಾಬ್ ಜಾಮೂನ್ ಪೌಡರನ್ನು ಕಲಿಸ್ಬಿಟ್ಟು ಇಟ್ಕೊಳ್ಳೋಣ. ಇಲ್ಲಿ ನಾನು ನಂದಿನಿ ಅವ್ರದ್ದು ಗುಲಾಬ್ ಜಾಮೂನ್ ಮಿಕ್ಸನ್ನು ತೊಗೊಂಡಿದ್ದೀನಿ. ನೀವು MTR ತೊಗೋಬೋದು, ಬೇರೆ ಯಾವುದಾದ್ರೂ ತೊಗೋಬೋದು. ಪೌಡರ್ನೆಲ್ಲ ಮಿಕ್ಸಿಂಗ್ ಬೌಲ್ಗೆ ಹಾಕಿದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಏನಾದರೂ ಗಂಟುಗಳಿದ್ರೆ ಈ ಥರ ಹೊಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರನ್ನು ಸಹ ಹಾಕಿ ಮಿಕ್ಸ್ ಮಾಡ್ಕೋಬೋದು, ಆದರೆ ಹಾಲು ಹಾಕೋದ್ರಿಂದ ಗುಲಾಬ್ ಜಾಮೂನ್ ಸಾಫ್ಟಾಗಿ ಬರುತ್ತೆ. ಕಾಯಿಸಿ ಆರಿಸಿರೋವಂಥ ಹಾಲನ್ನು ತೊಗೊಂಡಿದ್ದೀನಿ. ಹಸಿ ಹಾಲಿದ್ರೆ ಅದನ್ನು ಸಹ ತೊಗೋಬೋದು. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚಪಾತಿ ಹಿಟ್ಟಿನ ಥರ ಜಾಸ್ತಿ ಮಿದಿಯೋದೇನು ಬೇಡ, ಜಸ್ಟ್ ಹಾಗೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ಕಲಸ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ಒಂದು ಬೌಲ್ನ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ಗೆ ಬಿಡಬೇಕು. ಪಾಕನ ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಇವಾಗ ಒಂದು ಸೌಟನ್ನ ಪಾಕದಲ್ಲಿ ಎದ್ದಿದಾಗ ಈ ಥರ ಸ್ವಲ್ಪ ಅಂಟಂಟ್ ಆಗ್ತಾ ಇದೆ ಅಂದರೆ ಪಾಕ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಇವಾಗ ಪಾಕ ರೆಡಿಯಾಗಿದೆ. ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ 10 ನಿಮಿಷ ಆಗಿದೆ, ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಒಂದು ಬೌಲಲ್ಲಿ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಕೈಯನ್ನು ಎದ್ದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ನಮಗೆ ಗುಲಾಬ್ ಜಾಮೂನ್ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ನಾವು ಪಾಕದಲ್ಲಿ ಹಾಕಿದಾಗ ಗುಲಾಬ್ ಜಾಮೂನ್ನ ಸೈಜು ದೊಡ್ಡದಾಗುತ್ತೆ, ಡಬಲ್ ಆಗುತ್ತೆ. ನೋಡಿಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ನೋಡಿ, ನಾನು ಈ ಸೈಜ್ಗೆ ಗುಲಾಬ್ ಜಾಮೂನನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜು ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ತುಪ್ಪದಲ್ಲಿ ಇವಾಗ ಸ್ವಲ್ಪ ಕೈಯನ್ನು ಎದ್ಕೊಂಡು ನಮಗೆ ಉಂಡೆಗಳು ಯಾವ ಸೈಜ್ಗೆ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಈ ಥರ ಬಿಡಿಬಿಡಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಉಂಡೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಲ್ಲ ಜಾಮೂನನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಂಡೆ ಮಾಡುವಾಗ ಯಾವುದೇ ರೀತಿ ಕ್ರಾಕ್ಸ್ಗಳು ಬರಬಾರ್ದು, ಈ ಥರ ನೀಟಾಗಿ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ, ಜಾಸ್ತಿ ಎಣ್ಣೆನ ಕಾಯಿಸ್ಕೋಬಾರ್ದು, ಮೀಡಿಯಮ್ಮಾಗಿ ಕಾಯಿಸ್ಕೋಬೇಕು. ಇವಾಗ ಒಂದೊಂದೇ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಮೂನು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ತಿರುಗಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಕಡೆ ವೈಟ್ ವೈಟ್ ಥರ ಹಾಗೆ ಇರುತ್ತೆ, ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ, ರೌಂಡ್ ಶೇಪ್ ಇರೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. Thank you.
ನೋಡಿ ಫ್ರೆಂಡ್ಸ್, ಈ ಥರ ಡಾರ್ಕ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಮೊದಲಿಗೆ ಹಾಕಿದಂಥ ಜಾಮೂನು ಚೆನ್ನಾಗಿ ಫ್ರೈ ಆಗಿದೆ, ಅದನ್ನು ಇವಾಗ ಪಾಕದೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಪಾಕ ಪೂರ್ತಿ ತಣ್ಣಗೂ ಇರಬಾರ್ದು, ಪೂರ್ತಿ ಬಿಸಿನೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ನೋಡಿ ಇವಾಗ ಎಲ್ಲ ಜಾಮೂನ್ಗಳನ್ನು ಪಾಕದೊಳಗೆ ಹಾಕ್ಕೊಳ್ಳೋಣ. ಉಳಿದಿರೋ ಎಲ್ಲ ಜಾಮೂನ್ಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಮೊದಲು ಬರುತ್ತೆ. ಫ್ರೈ ಮಾಡಿದ ಎಲ್ಲ ಜಾಮೂನನ್ನು ಪಾಕದಲ್ಲಿ ಹಾಕಿದ್ದಾದ್ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅರ್ಧ ಗಂಟೆ ಹಾಗೆ ಬಿಡಬೇಕು. ಆವಾಗ ಜಾಮೂನು ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಅರ್ಧ ಗಂಟೆ ಆಗಿದೆ. ಇವಾಗ ಜಾಮೂನು ಪಾಕನ ಚೆನ್ನಾಗಿ ಹೀರ್ಕೊಂಡಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಈ ಥರ ಪರ್ಫೆಕ್ಟಾಗಿ ಜಾಮೂನನ್ನು ಮಾಡಬೇಕು ಅಂದರೆ ನಾನು ಮಾಡಿರೋ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ, ನೀವು ಕೂಡ ಈ ಥರ ಜ್ಯೂಸಿಯಾಗಿ ಜಾಮೂನನ್ನು ರೆಡಿ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಸೀ ಯು ದ ನೆಕ್ಸ್ಟ್ ವೀಡಿಯೋ.